ಸ್ನೇಹಿತರೆ ಇವತ್ತು ನಾನು ಮಾಡಿರುವಂಥ ಹುಣ್ಣಿಮೆ ವಿಶೇಷವಾದ ಪೂಜೆಯನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ವಿಶೇಷತೆ ಅಂತಂದ್ರೆ, ಇವತ್ತು ನಾನು ತೋರಣವನ್ನು ವಿಶೇಷವಾಗಿ ಒಂದು ತೋರಣವನ್ನು ಹಾಕೀನಿ. ಆ ತೋರಣ ಏನಂತ ತೋರಿಸ್ತೀನಿ ಬನ್ರಿ. ಆ ತೋರಣದಲ್ಲಿ ಒಂದು ವಿಶೇಷ ಮಾವಿನ ಎಲೆನೆ ಹಾಕೀನಿ, ಅದರೊಳಗೆ ಇನ್ನೂ ಒಂದು ವಿಶೇಷದ ಅದೇನು ಅಂತ ತೋರಿಸ್ತೀನಿ ನೋಡ್ರಿ. ಸ್ನೇಹಿತರೆ, ತೋರಣ ಅಂತ ಹೇಳಿದಲ್ಲ ಇದೇ ನೋಡಿ, ಮಧ್ಯದಲ್ಲಿ ಅರ್ಕಪತ್ರದ ಜೊತೆಗೆ ಗೋಧಿ ತೆನೆ ಮತ್ತು ಕುಸ್ಬಿ ಹೂ ಅಂತ ಹೇಳ್ತೀವಿ. ಕುಸ್ಬಿ ಅಂತಂದ್ರೆ ಅದು ಎಣ್ಣೆ ಒಂದು ಪದಾರ್ಥ ಅಂತೇಳಿ, ಅದಕ್ಕೆ ಸೂರ್ಯಕಾಂತಿ ಅಂತೆಲ್ಲ ಹೇಳ್ತೇವಲ್ಲ ಆ ಥರದ್ದೇ ಒಂದು ಮಧ್ಯದಲ್ಲಿ ಅದನ್ನು ಹೂ ಅದ. ಆಮೇಲೆ ಕಡಲೆಯ ಒಂದು ತೆನೆ, ಕಡಲೆ ಅಂದರೆ ಕಡಲೆ ಬೆಳಿತೇವಲ್ಲ ಅದು ಅದರಲ್ಲಿರುವಂಥ ಒಂದು ಎಳೆ ತೆನೆ, ಕಡಲೆ ಗುರುಗ್ರಹದ ಒಂದು ಧಾನ್ಯ ಅಂತ ಹೇಳ್ತೇವಿ. ಆಮೇಲೆ ಅರ್ಕಪತ್ರ ಸೂರ್ಯನ ಒಂದು ಹೂ, ಅರ್ಕಪತ್ರ ಮತ್ತು ಅರ್ಕ ಹೂವನ್ನು ಸೂರ್ಯಂಗ ಅರ್ಧಶ್ರೇಷ್ಠ ಅಂಥೇಳಿ, ಗೋಧಿ ಸೂರ್ಯನ ಧಾನ್ಯ ಅಷ್ಟೇ ಅಲ್ಲ, ಒಂದು ಎಣ್ಣೆ ಒಂದು ಅದು ಬೀಜ ಇವನ್ನೆಲ್ಲವನ್ನು ಸೇರಿಸಿ ಒಂದೇ ಮೂರು ಅವನ್ನಷ್ಟೆಲ್ಲ ಸೇರಿಸಿ ಮಧ್ಯದಲ್ಲಿ ಹಾಕ್ತೀವಿ. ಈ ರೀತಿಯಾಗಿ ತೋರಣವನ್ನು ಈ ಒಂದು ಹಬ್ಬಕ್ಕೆ ವಿಶೇಷವಾದ ತೋರಣವನ್ನು ಹಾಕಿ ಶುಭ ತರ್ತದೆ ಅಂಥೇಳಿ, ಅದಕ್ಕೆ ಈ ತೋರಣವನ್ನು ಈ ರೀತಿಯಾಗಿ ನಮ್ಮ ಊರ ಕಡೆ ಎಲ್ಲ ಹಿಂಗೆ ಹಾಕ್ತಾರೆ. ಸ್ನೇಹಿತರೆ, ಈಗ ನಾನು ಮಾಡಿರುವಂಥ ಪೂಜೆಯನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಲಕ್ಷ್ಮೀ ಸಹಿತ ವಿಷ್ಣು ಸ್ಮರಣೆಯನ್ನು ಮಾಡ್ತಾ ಮಾಘ ಮಾಸದ ಒಂದು ಹುಣ್ಣಿಮೆ ಇದು, ಅದಕ್ಕೆ ಲಕ್ಷ್ಮೀ ಸಹಸ್ರನಾರಾಯಣ ದೇವರ ಪೂಜೆಯನ್ನು ಒಂದು ಕಲಶ ಇಟ್ಟು ಅದರಲ್ಲಿ ಲಕ್ಷ್ಮೀ ಸಹಸ್ರನಾರಾಯಣ ದೇವರನ್ನ ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ. ಯಾಕಂದರೆ ನಾವು ಊರಿಗೆ ಬಂದೀನಿ ಅಂತ ಹೇಳಿದಲ್ಲ, ಇಲ್ಲಿ ಸತ್ಯನಾರಾಯಣ ಫೋಟೋ ಇಲ್ಲ, ಅದಕ್ಕೆ ಈ ರೀತಿಯಾಗಿ ಕಲಶವನ್ನು ಇಟ್ಟು ಅದರಲ್ಲೇ ಲಕ್ಷ್ಮೀ ಸಹಿತ ನಾರಾಯಣ ದೇವರನ್ನ ಆಹ್ವಾನ ಮಾಡ್ಕೊಂಡೇನಿ. ಜೊತೆಗೆ ಒಂದು ಪಕ್ಕದಲ್ಲಿರುವಂಥ ಒಂದು ತಟ್ಟೆಯಲ್ಲಿ ಕುಂಕುಮಾರ್ಚನೆ ಮಾಡೀನಿ, ಅದು ಲಲಿತಾ ಸಹಸ್ರನಾಮ ಹೇಳ್ತಾ ಪ್ರತಿ ಹುಣ್ಣಿಮೆ ಕುಂಕುಮಾರ್ಚನೆಯನ್ನು ಮಾಡ್ತೀನಿ. ಯಾಕೆ ನಾವು ಪ್ರತಿ ಅಂದರೆ ನಾನು ಲಕ್ಷ ಕುಂಕುಮಾರ್ಚನೆಯನ್ನು ಹಿಡಿದಿದ್ದೆ, ಅದು ಲಲಿತಾ ಸಹಸ್ರನಾಮ ಹೇಳ್ತಾನ ಶಾಕಂಬರಿಗೆ ಹಿಡಿದಿದ್ದೆ, ಒಂದು ಲಕ್ಷ ಪೂರ್ಣ ಮುಗಿಸಿದೆ. ಮುಗಿಸಿದ್ಮೇಲೆ ಪ್ರತಿ ಹುಣ್ಣಿಮೆ ನಾನು ಕುಂಕುಮಾರ್ಚನೆಯನ್ನು ಮಾಡ್ತಾ ಬಂದೆ, ಭಾಳ ಒಳ್ಳೆಯದಾಗಿದೆ. ಅದಕ್ಕೆ ಇವತ್ತು ನಂಗೆ ಕೂಡ ಒಬ್ರು ಹೇಳಿದರು, ಶ್ರೀಚಕ್ರವನ್ನ ಪೂಜೆಯನ್ನು ನೀವು ಹೇಳ್ಕೊಟ್ಟಾಗಿಂದ ನಮಗೆ ಭಾಳ ಒಳ್ಳೆಯದಾಗಿದೆ ಅಂಥೇಳಿ, ಮನೆ ಭಾಳ ಉಜ್ವಲ ಆಗ್ಲಿಕ್ಕದ ನಮ್ಮದು ಅಂಥೇಳಿ, ಯಾಕಂದರೆ ಭಾಳ ಕಷ್ಟ ಇತ್ತಂತ ಅವರಿಗೆ. ಅದಕ್ಕೆ ಇವತ್ತು ನಂಗೆ ಅವ್ರು ಫೋನ್ ಮಾಡಿ ಹೇಳಿದರು, ನಂಗೆ ಭಾಳ ಖುಷಿ ಅನ್ನಿಸ್ತು, ನನಗೆ ನನ್ನ ಶ್ರಮ ಸಾರ್ಥಕ ಆಯ್ತಲ್ಲ ಅನ್ನೋದು ಖುಷಿ ಇರ್ತದೆ. ಇಷ್ಟರಲ್ಲಿ ಮನೆ ಕೂಡ ಕೊಂಡ್ಕೊಳ್ತೀವಿ ಅಂತ ಕೂಡ ಹೇಳಿದರು. ಅದಕ್ಕೆ ನಾವು ಮಾಡುವಂಥ ಪೂಜೆಗಳೇ ನಮಗೆ ಎಲ್ಲವನ್ನು ತಂದು ಕೊಡ್ತಾ, ಯಶಸ್ಸಾಗಿರ್ಬೋದು, ಧನ ಆಗಿರ್ಬೋದು, ಒಳ್ಳೆಯ ಒಂದು ಸಂಬಂಧ ಏನೇ ಇರಲಿ, ನಾವು ಮಾಡುವ ಪೂಜೆ ಪುನಸ್ಕಾರಗಳೇ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಅಂಥೇಳಿ. ಅದಕ್ಕೆ ನಾನು ಏನೇನು ಪೂಜೆ ಎಲ್ಲ ಮಾಡ್ತೀನಿಲ್ಲ ನಿಮಗೆ ಕೂಡ ನಾನು ಎಲ್ಲ ಹೇಳ್ಕೊಟ್ಟಿರ್ತೀನಿ, ಯಾಕಂದರೆ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅನ್ನೋದು ಅಂಥೇಳಿ. ಆದರೆ ಒಂದೇ ಒಂದು ನಂಗೆ ಭಾಳ ಬೇಜಾರಾಗಿದೆ ಅನಿಸಿದ್ರೆ ಅಂದ ಸ್ನೇಹಿತರೆ, ಕೆಲವರು ಏನು ಮಾಡ್ತಾರೆ ಗೊತ್ತಿರೋ, ನಂಗೆ ಅಮ್ಮ ಅಮ್ಮ ಅಂಥೇಳಿ ನನ್ನ ಫಾಲೋವರ್ಸ್ ಆಗಿದ್ಕೊಂಡೇ ನನ್ನ ಪೋಸ್ಟ್ಗಳನ್ನ ಕರೀತಾ ಇದ್ದಾರೆ. ಅವರು ಯಾಕೆ ಈ ರೀತಿ ಕೆಟ್ಟ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಒಂದು ಮನುಷ್ಯ ನನಗೆ ಯಾರಾದರೂ ಅಮ್ಮ ಅಂತ ಕರೆದಾಗ ಅಯ್ಯೋ ಪಾಪಲ್ಲ ಅವ್ರ ಕಷ್ಟ ಅಂತಂದು ಹೇಳಿ ನಂಗೆ ಕಮೆಂಟ್ಸ್ ಕೇಳಿದಾಗ ಅಯ್ಯೋ ಪಾಪಲ್ಲ ಅನ್ನಿಸ್ತದೆ. ಆದರೆ ಈ ರೀತಿಯಾಗಿ ಅಮ್ಮ ಅಂತ ಕರೆದು ಹಿಂದೆ ಒಂದು ಬೆನ್ನಿಗೆ ಚೂರಿ ಹಾಕ್ತಾರಲ್ಲ ಅಂಥ ಮನುಷ್ಯರ ಕೆಟ್ಟ ಅನ್ನಿಸ್ತದೆ ನನಗೆ. ಯಾಕಂದರೆ ಅವು ಒಂದಿಬ್ಬರು ಹೇಳಿದರು ನಂಗೆ, ನೀವು ನಿಮ್ಮ ಪೋಸ್ಟನ್ನು ನೀವು ಹೇಳಿದ ರೀತಿಯಲ್ಲೇ ಹೇಳ್ತಾ ಇದ್ದಾರೆ ಅವರು ಅಂಥೇಳಿ. ಅವರು ಯಾರು ಅಂತ ನಂಗೆ ಆಮೇಲೆ ಗೊತ್ತಾಯಿತು, ನನ್ನ ಫಾಲೋವರ್ಸ್ ಆಗಿದ್ಕೊಂಡು ನಂಗೆ ಅಮ್ಮ ಅಂತ ಕರೆದು ಈ ರೀತಿಯಾಗಿ ಮಾಡ್ತಾ ಇದ್ದಾರಂದರೆ ಎಂಥ ಜನರು ನೀಚತನ ಕಿಳಿತಾರೆ ಅಂತ ಅನ್ನೋದು. ಅದಕ್ಕೆ ದೇವ್ರ ವಿಷಯದಲ್ಲಿ ಈ ರೀತಿ ಮೋಸ ಮಾಡಿದರೆ ಅದು ದೇವ್ರು ನೋಡ್ಕೊಳ್ತಾರೆ, ನಾನು ಅದಕ್ಕೆ ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಒಬ್ಬರು ಶ್ರಮನವರು ಕದೀತಾರೆ ಅಂತಂದ್ರೆ ಅದು ದೇವ್ರ ವಿಷಯನ ಕದೀತಾರೆ ಅಂದರೆ ದೇವ್ರು ಅದು ಸರಿಯಾಗಿ ಒಂದು ಪಾಠ ಕಲಿಸ್ತಾನೆ ನೋಡ್ತಾ ಇರಿ. ಈ ರೀತಿಯಾಗಿ ನಾನು ಇವತ್ತು ಪೂಜೆ ಮಾಡಿದೆ. ನಾನು ನಿಮ್ಗೆ ಕೂಡ ಹೇಳ್ಕೊಟ್ಟೇನೆ ಸ್ನೇಹಿತರೆ, ಇದು ಉಡಿ ತುಂಬೋದು ಈ ರೀತಿ ಪದ್ಧತಿ ಅಂಥೇಳಿ. ಯಾವುದೇ ಹೆಣ್ಣು ದೇವರಿಗಿರಲಿ ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ತಾಂಬೂಲ ಇಟ್ಟು ಉಡಿಯನ್ನು ತುಂಬಬೇಕು. ಜೊತೆಗೆ ದೇವರಿಗೆ ಏನು ಇವತ್ತು ಅಡುಗೆ ನೈವೇದ್ಯ ಆಗ್ತದಲ್ಲ, ತಾಂಬೂಲ ದಕ್ಷಿಣೆ ಇಲ್ಲದೆ ದೊಡ್ಡದು ಪೂಜೆಯನ್ನು ಮಾಡಿದಾಗ ನಾವು ತಾಂಬೂಲ ಪ್ರತಿನಿತ್ಯ ಮಾಡ್ತೀವಿ. ಪ್ರತಿನಿತ್ಯ ನಮ್ಮ ಕೆಲವರೆಲ್ಲ ಅಡುಗೆ ನೈವೇದ್ಯ ಇರ್ತದಲ್ಲ, ಅವ್ರು ತಾಂಬೂಲ ದಕ್ಷಿಣೆ ಕೊಡಲೇಬೇಕು ದೇವರಿಗೆ. ಈ ರೀತಿಯಾಗಿ ನಾವು ಯಾವುದೇ ಒಂದು ದೇವರಿಗೆ ಈ ಎಲೆ ಅಡಿಕೆಯನ್ನು ಇಟ್ಟೇನಲ್ಲ ಇದೇ ರೀತಿಯಾಗಿ ಇಡಬೇಕು. ಅಂದರೆ ನಮ್ಮ ಪ್ರಕೃತಿ ನಮಗೆ ಯಾವ ರೀತಿ ಕೊಟ್ಟಿರ್ತದೋ ಎಲೆಯನ್ನು ನಮ್ಮ ಅದೇ ರೀತಿಯಾಗಿ ದೇವರಿಗೆ ಅರ್ಪಿಸ್ಬೇಕು ಅಂತ. ತುಂಬಿನಿಂದ ನಾವು ತಕ್ಕೊಂಡಿರ್ತೇವಲ್ಲ ಎಲೆ, ಬಳ್ಳಿಯಿಂದ ತುಂಬಿನಿಂದ ತಕ್ಕೊಂಡಿರ್ತೇವೆ, ಅದೇ ರೀತಿಯಾಗಿ ತುಂಬಿನಿಂದ ತುಂಬನ್ನೇ ಮುಂದೆ ಮಾಡಿ ನಾವು ದೇವರಿಗೆ ಅರ್ಪಿಸ್ಬೇಕು. ಬ್ರಾಹ್ಮಣ ಮುತ್ತರಿಗೆ ಮುತ್ತೈದೇವ್ರಿಗೆ ಕೊಡಬೇಕಾದರೂ ಸಹ ತಾಂಬೂಲವನ್ನು ಇದೇ ರೀತಿಯಾಗಿ ಕೊಡಬೇಕು, ತುಂಬ ಅವ್ರ ಹತ್ರ ಆಗಿರಬೇಕು, ಅದರ ತುದಿ ನಮ್ಮ ಹತ್ರ ಆಗಿರಬೇಕು.
ಯಾಕಂದ್ರೆ ಪ್ರಕೃತಿ ನಮಗೆ ಏನು ಕೊಟ್ಟಿರ್ತದೋ ಅದನ್ನೇ ನಾವು ಅವ್ರಿಗೆ ಅದನ್ನು ಅರ್ಪಿಸ್ಬೇಕು. ಅದಕ್ಕೆ ತುಂಬನ್ನು ಹಿಂದೆ ಮಾಡಿ ದೇವರಿಗೆ ಹೂವನ್ನು ಏರಿಸ್ತೇವೆ ನಾವು. ಈ ರೀತಿಯಾಗಿ ಇವತ್ತಿನ ಪೂಜೆ ಅಂತ ತೋರಿಸ್ಕೊಟ್ಟೆ. ಇನ್ನೂ ಭಾಳ ವಿಷಯ ಹೇಳೋದಿತ್ತು, ಇವತ್ತು ನನಗೆ ಸಮಯ ಸಿಗಲಿಲ್ಲ. ಅದಕ್ಕೆ ಇಷ್ಟ ಅಂತ ತೋರಿಸ್ಕೊಟ್ಟೇನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಮಸ್ಕಾರ.